ಎಲ್ಲರೂ ಕೂಡ ಇದೇ ರೀತಿಯಾಗಿ ಇರ್ತಾರಾ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ನಿವೃತ್ತ ಡಿಜಿ ಆಗಿರುವಂತಹ ಶ್ರೀಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನೋಡ್ತಾ ಇದ್ರೆ ನೀವು ಕೂಡ ನಾವು ತೋರಿಸ್ತಾ ಇದೀವಿ, ಭಾಸ್ಕರ್ ರಾವ್ ಅವರದ್ದು ಅಂತ ಹೇಳಲಾಗ್ತಾ ಇರುವಂತ ಒಂದು ಆಡಿಯೋದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಒಂದು ಕುರ್ಚಿಯನ್ನ ಪಡಿಬೇಕು ಅಂದ್ರೆ ಲಾಭಿಯನ್ನ ಮಾಡಿರ್ಲೇಬೇಕಾ, ರಾಜಕಾರಣಿಗಳ ಕೃಪಕಟಾಕ್ಷ ಇರ್ಲೇಬೇಕಾ? ಈಗ ನಾನು ನೀವು ಏನ್ ತೋರಿಸ್ತಾ ಇದೀರೋ ಅದನ್ನು ಪೂರ್ತಿ ನೋಡಿಲ್ಲ. ಓಕೆ, ಆದ್ರೆ ನೀವು ಏನು ತೋರಿಸ್ತಾ ಇದೀರೋ ಆ ವಿಷಯ ಸ್ವಲ್ಪ ಗೊತ್ತಾಗಿದೆ. ಲಾಬಿಯಿಂಗ್ ಫಾರ್ ಅಪಾಯಿಂಟ್ಮೆಂಟ್ ಅಂತ, ಇದು ನಿಜವಾದದ್ದು, ಸತ್ಯವಾದದ್ದು. ಇದನ್ನು ನೀವು ತೋರಿಸುವುದಕ್ಕೆ ನಾನು ನಿಮ್ಗೆ ಕನ್ಗ್ರಾಚುಲೇಷನ್ಸ್ ಹೇಳ್ಬೇಕು. ಯಾಕಂದ್ರೆ ಇದರಿಂದ ಆಡಳಿತ ಸರಿಯಾಗಿ ಆಗ್ತಾ ಇಲ್ಲ. ಅದಕ್ಕೆ ಈ ತರ ಒಂದು ಮಾಹಿತಿ ಬಂದ್ರೆ ಅದನ್ನು ಬಹಿರಂಗಪಡಿಸಬೇಕು, ಮಕ್ಕಳ ಮುಂದೆ ಜನರ ಮುಂದೆ ಇಡಬೇಕು. ಅದು ನೀವು ಭಾರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ನಮ್ಮ ಧನ್ಯವಾದಗಳು ಮತ್ತೆ ಕನ್ಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ಈಗ ಅಂದ್ರೆ ಇದನ್ನ ಒಪ್ಕೊಳ್ಳೇಬೇಕಾದಂತ ಪರಿಸ್ಥಿತಿ ಇದೆ. ಹಾಗಾದ್ರೆ ಹೌದು, ಇದು ಬಹಳ ಲಾಬೀಸ್ ನಡೀತದೆ. ಪ್ರತಿಯೊಂದು ಇದು ಲೇಖಪಾಲ್ ಇಂದ ಹಿಡಿದು ಚೀಫ್ ಸೆಕ್ರೆಟರಿ ವರೆಗೆ ಹೇಗೆ ಅಲ್ಲ, ಮಂತ್ರಿ ಅಪಾಯಿಂಟ್ಮೆಂಟ್ಸ್ ಎಲ್ಲ ಕೊಡಿ. ಈಗ ರಾಡಿಯಾ ಟೇಪ್ಸ್ ನೋಡಿದೀರಾ, ಮಂತ್ರಿ ಆಗುದಕ್ಕೆ ಲಾಬಿಂಗ್ ಮಾಡ್ತಾರೆ ಅಂತ. ಲಾಬಿಂಗ್ ಪರ್ಸೆ ಅಫೆನ್ಸ್ ಅಲ್ಲ, ಬಟ್ ಒಂದು ಮಟ್ಟಿಗೆ ಹೋದ ನಂತರ ಅದು ಮಿಸ್ಕಾಂಡಕ್ಟ್ ಆಗುತ್ತದೆ, ಮತ್ತೆ ಅದು ಕಾನ್ಸ್ಪಿರಸಿ ಕೂಡ ಆಗುತ್ತದೆ. ಯಾಕಂದ್ರೆ ಲಾಬೀಸ್ ಇಷ್ಟಿವೆ, ಕಾಸ್ಟ್ ಲಾಬಿ, ಕಮ್ಯುನಲ್ ಲಾಬಿ, ಮೈನಿಂಗ್ ಲಾಬಿ, ಬಿಲ್ಡಿಂಗ್ ಲಾಬಿ ಅಂತ, ಅವರವರು ಮೆಡಿಕಲ್ ಲಾಬಿ, ಅವರು ತಮ್ಮ ಆಫೀಸರ್ ಅನ್ನು ತಮ್ಮ ಬೇಕಾದಷ್ಟು ಜಾಗದಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಪ್ರಯತ್ನ ಮಾಡ್ತಾರೆ. ಇದು ಕಾನ್ಸ್ಪಿರಸಿ ಆಗ್ಬಿಡ್ತದೆ, ಟ್ರಿಬ್ಯುನಲ್ ಆಗ್ಬಿಡ್ತದೆ. ಲಾಬಿ ಆಗ್ಲೇಬಾರ್ದು, ಆದ್ರ ಅದ್ರ ಬಗ್ಗೆ ಏನಾದ್ರು ಈ ತರ ಸೂಚನೆ ಬಂದ್ರೆ ಅದ್ರ ಮೇಲೆ ಕ್ರಮ ತಗೊಳ್ಬೇಕು. ಸರ್, ಯಾಕೆಂದ್ರೆ ರಾಜ್ಯದ ಜನ ನೋಡ್ತಾ ಇರ್ತಾರೆ, ಯಾರನ್ನಾದ್ರೂ ಒಬ್ಬ ಅಂದ್ರೆ ರಾಜಕಾರಣಿಗಳ ಬಗ್ಗೆ ಗೊತ್ತು ಬಿಡಿ, ನಮ್ ಜನರಿಗೆ ಯಾರ್ಯಾರು ಏನೇನು ಹೆಂಗೆಂಗ್ ಕೊಳ್ಳೆ ಹೊಡೆದಿದ್ದಾರೆ, ಹೆಂಗೆಂಗ್ ಬದುಕ್ತಾ ಇದ್ದಾರೆ ಅಂತ ಎಲ್ರಿಗೂ ಕೂಡ ಗೊತ್ತು. ಆದ್ರೆ ಅಧಿಕಾರಿಗಳು ಅಂತ ಬಂದಂತ ಸಂದರ್ಭದಲ್ಲಿ ಎಸ್ ಒಬ್ಬರನ್ನ ತಂದು ಕೂರಿಸಿದಾಗ ದಕ್ಷ ಅಧಿಕಾರಿಯಪ್ಪ, ಇವರು ಕಣಕ್ ಅಧಿಕಾರಿ, ಅದಕ್ಕೆ ಇವರಿಗೆ ಈ ಸ್ಥಾನ ಸಿಕ್ಕಿದೆ, ನಿಜಕ್ಕೂ ಒಳ್ಳೆ ಆಫೀಸರ್ ಅಂತ ಅನ್ಕೊಳ್ತಾ ಇರ್ತಾರೆ. ಅದೆಲ್ಲ ಬರೀ ಸುಳ್ಳು ಅನ್ನೋದು ಈ ಮುಖಾಂತರ ಗೊತ್ತಾಗುತ್ತಲ್ವಾ? ಖಂಡಿತವಾಗಿ, ಖಂಡಿತವಾಗಿ. ಸೊ ದಕ್ಷ ಅಧಿಕಾರಿಯಿಂದ ಯಾರನ್ನ ಹೇಳ್ತಾರೋ ಅವರೇ ಅವ್ರ ಮೇಲೆ ಸಂದೇಹ ಬಂದು ಬಿಡ್ತದೆ ಎಲ್ಲರಿಗೂ. ಒಂದು ಕುರ್ಚಿಯನ್ನ ಪಡಿಬೇಕು, ಒಂದು ದೊಡ್ಡ ಸ್ಥಾನವನ್ನ ಪಡಿಬೇಕು ಅಂದ್ರೆ ಅಲ್ಲಿ ದುಡ್ಡನ್ನ ಕೊಡಬೇಕು, ಹಾಗೆ ಆ ರಾಜಕೀಯ ನಾಯಕರ ಜೊತೆ ನಂಟನ್ನ ಹೊಂದಿರಬೇಕು, ಮತ್ತೆ ಆ ರಾಜಕೀಯ ಪಕ್ಷಕ್ಕೆ ಒಂದು ಸೇವೆಯನ್ನ ಸಲ್ಲಿಸ್ತಾ ಇರಬೇಕು ಯಾವುದೋ ಒಂದು ಕಾರಣಗಳ ಮುಖಾಂತರ. ಹೌದು, ದುಡ್ಡು ಅಪಾಯಿಂಟ್ಮೆಂಟ್ಸ್ ಆಗೋದು ಮುಂಚೆ ಕೊಡ್ಬೇಕು, ಅಪಾಯಿಂಟ್ಮೆಂಟ್ ಆದ ನಂತರ ಕೊಡ್ಬೇಕು, ಆಮೇಲೆ ಅವ್ರು ಹೇಗೆ ಹೇಳ್ತಾರೋ ಅದ್ರ ಬಗ್ಗೆ ಕೇಳಬೇಕು. ಅದು ತಾವು ಸರಿಯಾಗಿ ಮಾಡಿಲ್ಲ ಅಂದ್ರೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ, ಮತ್ತೆ ಇದು ಟ್ರಾನ್ಸ್ಫರ್ ಇದರಿಂದ ಒಂದು ಇಂಡಸ್ಟ್ರಿ ಆಗ್ಬಿಡ್ತದೆ. ಒಂದೇ ಜಾಗದಲ್ಲಿ ಈಗ ಸಬ್ ಇನ್ಸ್ಪೆಕ್ಟರ್ ಲೆವೆಲ್ ನಲ್ಲಿ ಆಫೀಸರ್ ಇನ್ಚಾರ್ಜ್ ಪೊಲೀಸ್ ಸ್ಟೇಷನ್ ಅಲ್ಲಿ 5 ಸತಿ ಟ್ರಾನ್ಸ್ಫರ್ ಮಾಡ್ತಾನೆ ಇರ್ತಾರೆ, ಅದರಿಂದ ದುಡ್ಡು ಕಂಡಿರ್ತಾರೆ. ನೀವು ಎಷ್ಟು ತಿಂಗಳು ಇರ್ಬೇಕು, 3 ತಿಂಗಳು ಇರ್ತೀರಾ ಅಷ್ಟೇ, ಇಷ್ಟು ಕೊಡಿ, 5 ತಿಂಗಳು ಇರ್ಬೇಕಾ ಎಷ್ಟು ಕೊಡಿ ಅಂತ ಆಗ್ಬಿಟ್ಟಿದೆ ಈಗ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.